ನೀವು ಬರ್ರಿ ಮತ್ತೆ ಅಲ್ಲೇ ಹೋಗಲ್ಲ. ಪ್ರೈಮ್ ಮಿನಿಸ್ಟರ್ ಮಾತೇ ಇದು ಟ್ರೈಲರ್, ಅಭಿವೃದ್ಧಿ ಟ್ರೈಲರ್, ಇದು ನೆಕ್ಸ್ಟು ನಾವು ಅಫಿಷಿಯಲ್ ಸಿನಿಮಾ ತೋರಿಸ್. ಅಭಿವೃದ್ಧಿ ಆಗಿದ್ರಲ್ಲೂ ಟ್ರೈಲರ್ ಆಗೋದು, ಅಭಿವೃದ್ಧಿ ಆಗಿದ್ರಲ್ಲ ಟ್ರೈಲರ್ ಆಗೋದು, ಅಭಿವೃದ್ಧಿನೇ ಶೂನ್ಯ ಟ್ರೈಲರ್ ಹೆಂಗೆ? ಪಿಕ್ಚರ್ ಬಾಕಿ ಇದೆ ಅಂತ ಇನ್ನು ಪಿಕ್ಚರ್ ಬಾಕಿ ತೋರಿಸ್ತೀವಿ. ಆಯ್ತಪ್ಪ, ಸುಳ್ಳಿನ ಪಿಕ್ಚರ್ ಬಾಕಿ ಇದೆ. ಇಲ್ಲಿವರೆಗೆ ಹೇಳಿರೋದೆಲ್ಲ ಸುಳ್ಳಿನ ಕನಸುಗಳು, ಅದರ ಬಾಕಿ ಉಳಿದಿದೆ ಸುಳ್ಳು ಅಷ್ಟೇ. ಯಾಕೆ ಗೊತ್ತಾ, ಅವ್ರು 200 ಒಳಗಡೆನೆ ಗೆಲ್ಲೋದು. ಅದಕ್ಕೆ ಅವ್ರು ಸರ್ವೆ ಮಾಡಿಸಿದ್ದಾರೆ, 200 ಒಳಗಡೆ ಇದೆ ಅವರು. ಅದಕ್ಕೆ 400 ಅಂತ ಸ್ಟ್ರಾಟಜಿಕ್ ಆಗಿ ಹೇಳ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ, ನಮ್ಮ ಟಾರ್ಗೆಟ್ಟು ನಾನು ನನಗೆ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಇಂಡಿಯಾ ಕರ್ನಾಟಕದ ಹೇಳ್ತೀನಿ, 20 ಸೀಟ್ವರೆಗೂ ಗೆಲ್ತೀವಿ. ಕರ್ನಾಟಕದಲ್ಲಿ ಅಪ್ ಟು 20 ಸೀಟ್ಸ್ ವಿ ವಿಲ್ ವಿನ್. ಐ ಆಮ್ ಕಾನ್ಫಿಡೆಂಟ್ ಆಫ್ ವಿನ್ನಿಂಗ್ 20 ಸೀಟ್ಸ್. ಅದು ಸ್ಟ್ರಾಟಜಿ. ಸೋಲ್ತಾರಲ್ಲ ಅದಕ್ಕೆ 28 ಅಂತ ಹೇಳ್ಬಿಡೋದು. ಜನ ಒಂದು ಸತಿ ಅಂತ ಮರಳಾಗ್ಬಿಡ್ತಾರ ಅಂತ, ಜನ ಒಂದು ಸತಿ ಮರಳಾಗ್ಬಿಡ್ತಾರ ಅಂತ. ನೀನ್ ಮುಳ್ಳಾಗಿದ್ಯಾ? ನೀನು ಜನದಲ್ಲ, ನೀನು ಜನರಲ್ ಒಬ್ಬ ಅಲ್ವಾ? ನೀನು ಮೀಡಿಯಾದಲ್ಲಿ ಇದ್ದ ತಕ್ಷಣ ನೀನು ಬದಲಾವಣೆ. ಯಾರೂ ಮರಳಾಗೋದಿಲ್ಲ ಕೇಳಪ್ಪ, ಜನಗಳು ಅಷ್ಟು ದಡ್ಡರಲ್ಲ. ಜನ ಮರಳು ಮಾಡ್ತೀವಿ ಅಂತ ಹೇಳಿದ್ರೆ ನಾವೇ ಫೂಲ್ ಆಗ್ತೀವಿ. ಜನರ ದಡ್ಡರು ಮಾಡೋಕ್ಕಾಗಲ್ಲ. ಜನರು ರಾಜಕೀಯವಾಗಿ ಪ್ರಬುದ್ಧರಿದ್ದಾರೆ, ಬುದ್ಧಿವಂತರಿದ್ದಾರೆ. ಸಂಸ್ಕಾರನೇ ಗೊತ್ತಿಲ್ವಲ್ಲ ಅವ್ರಿಗೆ. ಯತೀಂದ್ರ ಹೇಳಿರೋದು ಸಿಬಿಐನವ್ರ ರಿಪೋರ್ಟ್ ಆಧಾರದ ಮೇಲೆ ಹೇಳಿದ್ದಾರೆ. ಕೋರ್ಟ್ ಕೊಟ್ಟಿದ್ದಾರಲ್ಲ ಸಿಬಿಐನವರು, ಅದರ ಆಧಾರದ ಮೇಲೆ ಹೇಳಿದ್ದಾರೆ ಅಷ್ಟೇ. ಸಿಬಿಐ ಕೊಟ್ಟಿರೋದು ವರದಿ ತಪ್ಪ ಸರಿನಾ ಸುಳ್ಳ ಅದ್ರ ಮೇಲೆ ಹೇಳಿದ್ದಾರೆ ಅಷ್ಟೇ. ಏನು ಆ ಥರ ಕೊಟ್ಟಿದ್ದಾರೆ ಅಂತ ಹೇಳಿರೋದು ಅಷ್ಟೇ. ಹೊರತು ಅಮಿತ್ ಶಾನ ಅವ್ರಿಗೆ ಅವಮಾನ ಮಾಡಬೇಕು ಅಂತ ಏನು. ನಾನು ಭೇಟಿ ಆಗಿದ್ದೀನಿ, ಭೇಟಿ ಮಾಡಲ್ಲ. ಮಾದೇವಪ್ಪ ಹೋಗಿ ಭೇಟಿ ಮಾಡಿದ್ದಾರೆ, ವೆಂಕಟೇಶ್ನ ಹೋಗಿ ಭೇಟಿ ಇವ್ರನ್ನ ಕೇಳಿ. ನನಗೆ ಭೇಟಿ ಮಾಡಿದ್ರಲ್ಲೂ ನಾನು ಕೇಳೋದು ಇವ್ರನ್ನ ಕೇಳಿ. ದೂರವಾಣಿನೂ ಮಾತಾಡಿಲ್ಲ, ಭೇಟಿನೂ ಆಗಿಲ್ಲ. ಆಪರೇಷನ್ ಹಸ್ತದ ಸಿನಿಮಾ ಇನ್ನೂ ಬಾಕಿ ಇದೆಯಾ ಸರ್? ಆಪರೇಷನ್ ಯಾರು ಬರ್ತಾ ಇದಾರೆ ಇನ್ನು? ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ಗಿನ್ನೂ ಯಾರು ಬರ್ತಾ ಇದಾರ? ಬಹಳ ಜನ ಬರ್ತಾ ಇರ್ತಾರೆ. ಸಿ ಕಾಂಗ್ರೆಸ್ ಸಿದ್ಧಾಂತ ಒಪ್ಕೊಂಡು ಯಾರು ಬಂದರೂ ಸ್ವಾಗತ ಇದೆ. ಸಿದ್ಧಾಂತ ಒಪ್ಕೋಬೇಕು, ಲೀಡರ್ಶಿಪ್ ಒಪ್ಕೋಬೇಕು, ಅಂಥವರಿಗೆ ಸ್ವಾಗತ ಇದೆ. ಮೈಸೂರು ಚಾಮರಾಜನಗರ ವಿಚಾರ ಎಷ್ಟು ಕಾನ್ಫಿಡೆನ್ಸ್? ಮೈಸೂರು ಚಾಮರಾಜನಗರ ಎರಡೂ ಗೆಲ್ತೀವಿ, ಮೈಸೂರು ಗೆಲ್ತೀವಿ, ಚಾಮರಾಜನಗರನು ಗೆಲ್ತೀವಿ. ಏನಾಗೇನಿಲ್ಲ, ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಿಗೂ ಮಾಡ್ತಾ ಇದ್ದೀನಿ, ಇದಕ್ಕೂ ಮಾಡ್ತಾ ಇದ್ದೀನಿ. ಈಗ ನಾಳೆ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀನಿ, ನಾಳಿದ್ದು ಬೆಂಗಳೂರಿನಲ್ಲೇ ಇರ್ತೀನಿ. ಮೈಸೂರು ಬೆಂಗಳೂರು ಸಿಟಿ ಅವ್ರ ವರ್ಕರ್ಸ್ ಜೊತೆ ಮಾತಾಡ್ತೀನಿ. ಆಮೇಲೆ 6ನೇ ತಾರೀಕು ಬೇರೆ ಜಿಲ್ಲೆಗೆ ಹೋಗ್ತೀನಿ. ಈಗ ಮೋದಿಯವ್ರ ರ್ಯಾಲಿಗಳು ಫಿಕ್ಸ್ ಆಗ್ತಾ ಇದಾವೆ ಸರ್, ಇನ್ಕ್ಲೂಡಿಂಗ್ ಮೈಸೂರು ಸಮೇತ? ಮಾಡಲಿ ಪಾಪ, ಹೋದ ಸಾರಿನೂ ಮಾಡಿದ್ದೀನಿ. ಐ ವೆಲ್ಕಮ್ ಇಟ್. ಸಿ ಚುನಾವಣೆಯಲ್ಲಿ ಪ್ರಚಾರ ಮಾಡಬೇಡಿ ಅಂತ ಹೇಳೋಕ್ಕಾಗುತ್ತಾ? ಹೋದ ಸರಿ ಬೆಂಗಳೂರು ನಂಜನಗೂಡಿನಲ್ಲೂ ಪಾದಯಾತ್ರೆ ಮಾಡಿದ್ರಲ್ಲ, ಪಬ್ಲಿಕ್ ಫಂಕ್ಷನ್ ಮಾಡಿದ್ರಲ್ಲ, ವಾಟ್ ಇಸ್ ದಿ ರಿಸಲ್ಟ್? ಸಿ ದಿ ಫೇಲ್ಯೂರ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ, ಮೋದಿ ಸರ್ಕಾರದ ಫೇಲ್ಯೂರ್ಸ್ಗಳು, ಆಮೇಲೆ ನಮ್ಮ ಸರ್ಕಾರದ ಸಾಧನೆಗಳು, ಗ್ಯಾರಂಟಿಗಳು, ಸಾಧನೆ ಗ್ಯಾರಂಟಿಗಳ ಜೊತೆಗೆ ಬೇರೆ ಮ್ಯಾನಿಫೆಸ್ಟೋನಲ್ಲಿ ಇರ್ತಕ್ಕಂಥ ಭರವಸೆಗಳನ್ನು ಕೂಡ ಈಡೇರಿಸಿದ್ದೀವಿ.
ಈಗ ಅವ್ರು ಮೋದಿ ಗ್ಯಾರಂಟಿ ಹೇಳ್ತಾ ಇದಾರೆ ಸರ್, ಮೋದಿ ಗ್ಯಾರಂಟಿ ಹೇಳ್ತಾ ಇದಾರೆ. ಅದೇ ನಮ್ಮಂದ ಕದ್ದು ಬಿಟ್ಟಿದ್ದಾರೆ, ಗ್ಯಾರಂಟಿ ಅನ್ನೋ ಪದನೇ ಕದ್ದು ಬಿಟ್ಟಿದ್ದಾರೆ. ಪೆಟ್ರೋಲ್ ಡೀಸೆಲ್ ಎರಡು ರೂಪಾಯಿ ಕಮ್ಮಿ ಮಾಡಿದ್ರು ಚುನಾವಣಾ ದೃಷ್ಟಿಯಿಂದ. ನಿಮ್ಗೆ ಎಷ್ಟಿತ್ತು ಗೊತ್ತಾ 2014 ಪೆಟ್ರೋಲು ಡೀಸೆಲು 47 ರೂಪಾಯಿ, ಈಗ ಎಷ್ಟಿದೆ? ಎಷ್ಟಿದೆ ಡೀಸೆಲ್? ಡೀಸೆಲ್ 90 ರೂಪಾಯಿ ಹೆಚ್ಚಾಯ್ತು, ಕಡಿಮೆ ಆಯಿತು. 71 ರೂಪಾಯಿ ಆಯಿತು ಪೆಟ್ರೋಲು ಯಾವಾಗ? 2014. ಈಗ ಎಷ್ಟಿದೆ? ಜಾಸ್ತಿ ಆಗಿದೆ ಕಡಿಮೆ ಆಗಿದೆಯೋ? 414 ರೂಪಾಯಿ ಇತ್ತು ಯಾವುದು ಗ್ಯಾಸ್ ಒಂದು ಸಿಲಿಂಡ್ರು, ಈಗ ಎಷ್ಟಿದೆ? 900 ರೂಪಾಯಿ ಇದೆ. 100 ರೂಪಾಯಿ ಕಡಿಮೆ ಮಾಡಿದ್ದಾರೆ, 1050 ಆಗ್ಬಿಟ್ಟಿತ್ತು, 100 ಕಡಿಮೆ ಮಾಡಿದ್ದಾರೆ. ಈಗ 414 ಈಗ 900 ಅಂತಲೇ ಇಟ್ಟುಕೊಳ್ಳೋಣ. ಕಡಿಮೆ ಆಯ್ತೋ ಜಾಸ್ತಿ ಆಯ್ತೋ? ಯಾರ ಕಾಲದಲ್ಲಿ ಜಾಸ್ತಿ ಆಗಿರೋದು? ಮತ್ತು ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ಬೇಕು, ಇದಕ್ಕೆ ಜಾಸ್ತಿ ಆದದಕ್ಕೆ ಹೇಳಬೇಕಲ್ಲ. ಜನರ ಮೇಲೆ ಭಾರನ ಇಲ್ವಾ ಇದು? ಏನಂತ ಹೇಳಿದ್ರು ಅಚ್ಚೇ ದಿನ ಈಗ ಬಂತ ಪೆಟ್ರೋಲ್ ಡೀಸೆಲ್ ಎಲ್ಲ ಕಡಿಮೆ ಮಾಡ್ತೀವಿ ಅಂತ ಮಾಡಿದ್ರೆ 10 ವರ್ಷದಲ್ಲಿ ಯಾವಾಗ ಜಾಸ್ತಿ ಆಗಬೇಕು ಅಂತಂದರೆ ಕ್ರೂಡ್ ಆಯಿಲ್ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಜಾಸ್ತಿ ಆದಾಗ. ಕಡಿಮೆ ಆಗಿದೆ ಈಗ, 2014 ಇದ್ದದಕ್ಕಿಂತ ಕಡಿಮೆ ಆಗಿದೆ. ಕಡಿಮೆ ಆಗಬೇಕು ಜಾಸ್ತಿ ಆಗಬೇಕು? ಮತ್ತೆ ದೇವೇಗೌಡರು ಹೇಳಿದ್ದಾರೆ ತಮ್ಮ ಗರ್ವ ಭಂಗ ಆಗಬೇಕು ಈ ಬಾರಿ. ಗರ್ವ ಇದ್ರಲ್ಲೂ ಭಂಗ ಮಾಡೋದು ನನಗೆ ಯಾವ ಗರ್ವನೂ ಇಲ್ಲ. ದೇವೇಗೌಡರು ಹೇಳ್ದದನ್ನು ಹೇಳಿದೆ ಅಷ್ಟೇ, ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ದೇವೇಗೌಡರು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟದಾದ್ರೆ ಮುಸ್ಲಿಮ್ ಆಗಿ ಹುಟ್ಟಿನಿ ಅಂತ ಹೇಳಿದ್ರೋ ಇಲ್ವೋ? ಅದು ಹೇಳಿದ್ರೆ ತಪ್ಪ? ಅದಾಯಿತು, ಮೋದಿಯವರು ಪ್ರಧಾನಮಂತ್ರಿ ಆದರೆ ಈ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು, ಅದು ಹೇಳಿದ್ರೆ ತಪ್ಪ? ಆಮೇಲೆ ಮೋದಿಯವ್ರ ಜೊತೆ ಚೆನ್ನಾಗಿ ಅವರೇ ಅಪ್ಪ ಅವರೇ ಹೇಳಿರೋದು ಅವಿನಾವ ಭಾವ ಸಂಬಂಧ ಇದೆ ನನಗೂ ಮೋದಿಗೂ. ಹಾಗಾದ್ರೆ ಮೇಕೆದಿಟ್ ಮಾಡಿಸಿ, ಸುಳ್ಳು ಯಾಕೆ ಹೇಳ್ತೀರಿ? ಮುಂದೆ ಎನ್ ಡಿ ಎ ಬಂದರೆ ಮಾಡಿಸ್ತಾರಂತೆ, ಈಗಲೇ ಮಾಡಿಸ್ಬಿಡಿ, ಚೆನ್ನಾಗಿದ್ದೀರಲ್ಲ ನೀವು. ಅದು ಹೇಳಿದೆ ನಾನು, ಇದು ಸತ್ಯನ ಗರ್ವನ ಇದು ಸತ್ಯ ಹೇಳಿದ್ರೆ ಅವ್ರ ದೃಷ್ಟಿನಲ್ಲಿ ಗರ್ವ, ಸುಳ್ಳು ಹೇಳಿದವ್ರು ಅವರು, ನಾನು ಸತ್ಯ ಹೇಳಿದ್ದೀನಿ ಅದನ್ನ ಗರ್ವ ಅಂತಾರೆ. ಏನ್ ಮಾಡೋದಪ್ಪ, ಗರ್ವ ಅಂದ್ರೆ ಚಿಂತೆಯಲ್ಲ ಸತ್ಯ ಹೇಳ್ತೀರಾ? ಗರ್ವ ಅಂದ್ರೆ ಚಿಂತೆಯಲ್ಲ ಸತ್ಯ ಹೇಳ್ತೀರಾ? ಏನೋ ಸತ್ಯ ಹೇಳದೇ ಗರ್ವ ಅದನ್ನೇ ಸರ್ ಹಂಗಂದ್ರೆ ಹೇಳ್ತೀರ? ನೀನ್ ಪ್ರಶ್ನೆ ನನಗೆ ಅರ್ಥ ಆಗಲ್ವೇನೆ? ಕೇಳಪ್ಪ, ಸತ್ಯ ಹೇಳೋದಿಲ್ಲ ಗರ್ವ ಅಲ್ಲ, ಅವ್ರು ತಿಳ್ಕೊಂಡಿರೋದು ಹಂಗೆ. ಬಹಳ ವರ್ಷ ಜೊತೆಲಿ ಇದ್ವು ಅಲ್ಲ ಅದಕ್ಕೆ ಪ್ರೀತಿ. ಮೈತ್ರಿ ಅಂದ್ರೆ ಹೆಂಗಿರ್ಬೇಕು ತೋರಿಸ್ಕೊಡ್ತೀವಿ ಸತಿ ನಾವು ಅಂತ ಮೈತ್ರಿ. ಓ ಸರ್, ಇನ್ನು ತೋರಿಸೋದಿಲ್ಲ. JDS ಜೊತೆ ನಮ್ಮ ಜೊತೆ ಅಲೈಯನ್ಸ್ ಇತ್ತಲ್ಲಪ್ಪ JDS, ಓ ಸರಿ ತೋರಿಸ್ನಿಲ್ವಾ? ನೋಡಯ್ಯ, ನಾನು ನೀನು ಜೊತೆಯಾಗೋದಲ್ಲ, ಕೆಳಗಡೆ ಜನರು ಜೊತೆಯಾಗ್ಬೇಕು. ಜನರಿಗೆ ಬಡವರಿದಾರಲ್ಲ, ಯಾವ ಪಾರ್ಟಿಗೂ ಸೇರಿದವರಲ್ಲ, ಬಡವರು ಹಸಿವು ನೀಗಿಸೋದಿದೆಯಲ್ಲ ಅದು ಬಹಳ. ಸುಪ್ರೀಂ ಕೋರ್ಟಿಂದ ನೋಟಿಸ್ ಬಂದಿತ್ತು ಕಾಂಗ್ರೆಸ್ ಬಗ್ಗೆ, ರಿಲೀಫ್ ಸಿಕ್ಕಿದೆ ಸರ್ ಈಗ? ಎಲ್ಲಿ ಕೋರ್ಟ್ ಹೋಗ್ತಾರೆ? ಕೋರ್ಟ್ ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.